ನಾನು ಮೋನಿಕಾ ಇವತ್ತು ಭಾರತೀಯ ಚಿತ್ರರಂಗದ ಎಲ್ಲಾ ಇಂಡಸ್ಟ್ರಿಯಲ್ಲೂ ಆಗಿರುವಂತ ಸಿನಿಮಾ ಬೆಳವಣಿಗೆಗಳನ್ನು ನಾನು ನಿಮಗೆ ಹೇಳ್ತೀವಿ ಮೈ ಮೂವಿ ಬಜಾರ್ ಫಿಲ್ಮ್ ಅಪ್ಡೇಟ್ ನಲ್ಲಿ ಮತ್ತೆ ಸ್ಕ್ರೀನ್ ಮೇಲೆ ರೊಮ್ಯಾನ್ಸ್ ಮಾಡಲಿದ್ದಾರೆ ರಾಜಕುಮಾರ ಜೋಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಂತೋಷ್ ಆನಂದರಾಮ್ ಆಕ್ಷನ್ ಕಟ್ ನಲ್ಲಿ ಮೂಡಿ ಬಂದಿದ್ದಂತ ರಾಜಕುಮಾರ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಹಾಗೂ ಪ್ರಿಯಾ ಆನಂದ್ ಒಟ್ಟಾಗಿ ಕಾಣಿಸಿಕೊಂಡಿದ್ರು ರಾಜಕುಮಾರ ಚಿತ್ರ ಆದ ನಂತರ ಪ್ರಿಯಾ ಆನಂದ್ ಸ್ಯಾಂಡಲ್ವುಡ್ ನಲ್ಲಿ ಗೋಲ್ಡನ್ ಸ್ಟಾರ್ ಗಣಿ ಜೊತೆಗೆ ಆರೆಂಜ್ ನಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ರು ಈಗ ಮತ್ತೆ ಸ್ಯಾಂಡಲ್ವುಡ್ ಗೆ ಹಾಯ್ ಅಂತ ಹೇಳ್ತಾರೆ ಪ್ರಿಯಾ ಆನಂದ್ ಚೇತನ್ ಕುಮಾರ್ ಆಕ್ಷನ್ ಕಟ್ ಹೇಳ್ತಿರೋ ಜೇಮ್ಸ್ ಚಿತ್ರದಲ್ಲಿ ಕೂಡ ಪ್ರಿಯಾ ಆನಂದ್ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಜೊತೆಗೆ ಡ್ಯಾನ್ಸ್ ಮಾಡಲಿದ್ದಾರೆ ಎರಡೆರಡು ಸರಿ ಅಪ್ಪು ಜೊತೆಗೆ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿರೋದು ನನ್ನ ಸೌಭಾಗ್ಯ ಅಂತ ಹೇಳಿದ್ದಾರೆ ಪ್ರಿಯಾ ಆನಂದ್ ಇನ್ನು ಈಗಾಗಲೇ ಹಂಪಿಯಲ್ಲಿ ಶೂಟಿಂಗ್ ಅನ್ನು ಶುರು ಮಾಡಿರೋ ಜೇಮ್ಸ್ ಚಿತ್ರತಂಡ ಆದಷ್ಟು ಬೇಗ ಸಿಹಿ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೆ ಶೂಟಿಂಗ್ ಮುಗಿಯೋ ಹೊತ್ತಿಗೆ ಬಂತು ರೋರಿಂಗ್ ಸ್ಟಾರ್ ಶ್ರೀಮುರಳಿಯ ಮದಗಜ ಚಿತ್ರ ಮಹೇಶ್ ಆಕ್ಷನ್ ಕಟ್ ಹೇಳ್ತಿರೋ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಘರ್ಜಿಸೋಕೆ ರೆಡಿಯಾಗಿರೋ ಮದಗಜ ಚಿತ್ರದ ಶೂಟಿಂಗ್ ಬಹುಶಃ ಕಂಪ್ಲೀಟ್ ಆಗಿದೆ ಹಾಗೆ 70% ಶೂಟಿಂಗ್ ನ ನಾವು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಅನ್ನೋ ಖುಷಿಯನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ ಚಿತ್ರತಂಡ ಇನ್ನು ಮದಗಜ ಚಿತ್ರದಲ್ಲಿ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಜೊತೆಗೆ ರೊಮ್ಯಾನ್ಸ್ ಮಾಡಲಿದ್ದಾರೆ ನಮ್ಮ ಕನ್ನಡದ ಮಿಲ್ಕಿ ಬ್ಯೂಟಿ ಆಶಿಕಾ ರಂಗನಾಥ್ ಆಶಿಕಾ ರಂಗನಾಥ್ ಹಾಗೂ ರೋರಿಂಗ್ ಸ್ಟಾರ್ ಶ್ರೀಮುರಳಿಯ ಕೆಮಿಸ್ಟ್ರಿ ಫಾರ್ ದ ಫಸ್ಟ್ ಟೈಮ್ ತೆರೆ ಮೇಲೆ ಕಾಣಿಸಿಕೊಳ್ಳುತ್ತೆ ಹಾಗೆ ಇದು ಹೇಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕು ಇನ್ನು ಉಗ್ರಂ ಹಾಗೂ ರಥಾವರ ಚಿತ್ರಗಳ ಮುಖಾಂತರ ತಮ್ಮ ಎಕ್ಸ್‌ಪೆಕ್ಟೇಷನ್ ನ ಹೈ ಆಗಿಸಿಕೊಂಡಿರೋ ಶ್ರೀಮುರಳಿ ಅವರಿಗೆ ಮದಗಜ ಚಿತ್ರ ಒಂದು ರೀತಿ ಕಮ್ ಬ್ಯಾಕ್ ಆಗುತ್ತೆ ಅನ್ನೋದನ್ನ ಫ್ಯಾನ್ಸ್ ಗಳು ಎದುರು ನೋಡ್ತಾ ಇದ್ದಾರೆ ಪತಿ ವಿಜಯ್ ಹಾಗೂ ಮಕ್ಕಳ ಸೆಲ್ವನ್ ವಿಜಯ್ ಸೇತುಪತಿ ಇವರಿಬ್ಬರ ಹೆಸರು ಈಗ ಹೇಳಿದ ತಕ್ಷಣ ನೆನಪಾಗೋದೇ ಮಾಸ್ಟರ್ ಚಿತ್ರ ಲೋಕೇಶ್ ಕಣಗರಾಜ್ ನಿರ್ದೇಶಿಸ್ತಾ ಇರೋ ಈ ಇಬ್ಬರು ಸ್ಟಾರ್ ನಟರು ಒಟ್ಟಾಗಿ ತೆರೆ ಮೇಲೆ ಧೂಳೆಬ್ಸೋಕೆ ರೆಡಿಯಾಗಿರೋ ಮಾಸ್ಟರ್ ಚಿತ್ರದ ಹೊಸ ಅಪ್ಡೇಟ್ ಸಿಕ್ಕಿದೆ ಅದುವೇ ಟ್ವಿಟರ್ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಲೈಕ್ಸ್ ಗಳನ್ನ ಪಡೆದಿರೋ ಮಾಸ್ಟರ್ ಚಿತ್ರದ ಕುರಿತಾಗಿ ಮಾಸ್ಟರ್ ಚಿತ್ರದ ಪೋಸ್ಟರ್ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ದಿನದಿಂದ ಹರಿದಾಡ್ತಾ ಇದೆ ಹಾಗೆ ಈಗ ಸ್ವಲ್ಪ ಗ್ಯಾಪ್ ನ ನಂತರ ಒಂದು ಸರ್ವೆ ಮುಖಾಂತರ ಗೊತ್ತಾಗಿದೆ ಮಾಸ್ಟರ್ ಚಿತ್ರದ ಪೋಸ್ಟರ್ ಗಾಗಿಯೇ ಹೆಚ್ಚು ಲೈಕ್ಸ್ ಬಂದಿದೆ ಅನ್ನೋದು ಟ್ವಿಟರ್ ನಲ್ಲಿ ಹ್ಯಾಶ್ಟ್ಯಾಗ್ ಮಾಸ್ಟರ್ ಅನ್ನೋ ಟ್ರೆಂಡಿಂಗ್ ಕೂಡ ಆಗ್ತಾ ಇದೆ ಹಾಗೆ ಈ ಇಬ್ಬರು ಸ್ಟಾರ್ ನಟರ ಮಾಸ್ ಕೆಮಿಸ್ಟ್ರಿ ಹೇಗೆ ಥಿಯೇಟರ್ ನಲ್ಲಿ ಮತ್ತೆ ಸ್ಕ್ರೀನ್ ಮೇಲೆ ವರ್ಕ್ ಆಗುತ್ತೆ ಅನ್ನೋದನ್ನ ಫ್ಯಾನ್ಸ್ ಗಳು ನೋಡೋಕೆ ಕಾತರದಿಂದ ಕಾಯ್ತಿದ್ದಾರೆ ಇನ್ನು ಮಾಸ್ಟರ್ ಚಿತ್ರದ ಶೂಟಿಂಗ್ ಬಹುತೇಕ ಕಂಪ್ಲೀಟ್ ಆಗಿದೆ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದಕ್ಕೆ ನಮಗಂತೂ ಉತ್ತರ ಇಲ್ಲ ಸೊ ಲೆಟ್ಸ್ ಸ್ಟೇ ಟ್ಯೂನ್ಡ್ ವಿಜಯ್ ಸೇತುಪತಿ ಅಭಿನಯದ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಿತ್ರ ಅಂದರೆ ಅದು 800 ಇತ್ತೀಚೆಗಷ್ಟೇ 800 ಚಿತ್ರದ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು ಹಾಗೆ ಈ ಮೋಷನ್ ಪೋಸ್ಟರ್ಗೆ ಬಹಳಷ್ಟು ಜನ ಲೈಕ್ಸ್ ಜೊತೆಗೆ ಡಿಸ್ಲೈಕ್ಸ್ ಅನ್ನು ಕೂಡ ಕೊಟ್ಟಿದ್ರು ಹಾಗೆ ಈಗ ಒಂದು ಮಹಾ ಸುದ್ದಿಯನ್ನು ಹೊರಬಿಟ್ಟಿದ್ದಾರೆ ನಿರ್ದೇಶಕ ಭಾರತಿರಾಜ್ ವಿಜಯ್ ಸೇತುಪತಿಯನ್ನು 800 ಚಿತ್ರದಿಂದ ಹೊರಹೊರಡಿಯೋಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಭಾರತಿರಾಜ್ 800 ಚಿತ್ರವನ್ನು ಒಪ್ಪಿಕೊಳ್ಳುವಾಗ ವಿಜಯ್ ಸೇತುಪತಿ ಮೇಲೆ ಬಹಳಷ್ಟು ಪ್ರೆಷರ್ ಇತ್ತು ಹಾಗಾಗಿ ಆ ಪ್ರೆಷರ್ನಿಂದಲೇ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಜೊತೆಗೆ ಬಹಳಷ್ಟು ಸಣ್ಣ ಕೂಡ ಆಗಿದ್ದಾರೆ ಇದು ವಿಜಯ್ ಸೇತುಪತಿನ ಅಲ್ವಾ ಅನ್ನೋ ಗೊಂದಲಕ್ಕೆ ಈಡಾಗಿದ್ದಾರೆ ಜನಗಳು ಹಾಗಾಗಿ ಈ ಸಿನಿಮಾದಿಂದ ಹೊರ ನಡಿಬೇಕು ವಿಜಯ್ ಸೇತುಪತಿ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ ಭಾರತಿರಾಜ್ ಇನ್ನು ಮುತ್ತಯ್ಯ ಮುರಳೀಧರನ್ ಪಾತ್ರದಲ್ಲಿ ಸ್ಪೆಷಲ್ ರೋಲ್ ನಲ್ಲಿ ಕಾಣಿಸಿಕೊಳ್ತಾ ಇರೋ ವಿಜಯ್ ಸೇತುಪತಿ ಬಹಳಷ್ಟು ವರ್ಕೌಟ್ ಮಾಡಿ ತುಂಬಾನೇ ದೇಹವನ್ನ ದಂಡಿಸಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ ಹಾಗೆ ಮೋಷನ್ ಪೋಸ್ಟರ್ ನಲ್ಲಿ ನಾವು ಕೂಡ ಹೇಳಿದ ಹಾಗೆ ಇದು ವಿಜಯ್ ಸೇತುಪತಿನೇನ ಅನ್ನೋ ಕ್ವೆಶ್ಚನ್ ಮಾರ್ಕ್ ಇದ್ದಿತ್ತು ಆದ್ರೆ ವಿಜಯ್ ಸೇತುಪತಿಯ ಈ ಹಾರ್ಡ್ ವರ್ಕ್ ನ ನೋಡಿ ಬಹಳಷ್ಟು ಜನ ಇಷ್ಟಪಟ್ಟಿದ್ದಾರೆ ಇನ್ನು ಶ್ರೀಲಂಕನ್ ಕ್ರಿಕೆಟರ್ ಮುತ್ತಯ್ಯ ಮುರಳೀಧರನ್ ಎಂಥ ಅದ್ಭುತ ಆಟಗಾರನೇ ಆದರೂ ಅವರು ತಮಿಳಿಗರ ಮೇಲೆ ಬಹಳಷ್ಟು ಪ್ರೀತಿಯನ್ನ ಹೊಂದಿರಲಿಲ್ಲ ಹಾಗಾಗಿ ಅವರ ಜೀವನ ಆಧಾರಿತ ಕಥೆ ಬರೋದು ಸೂಕ್ಷ್ಮವಲ್ಲ ಅಂತ ಹೇಳಿದ್ದಾರೆ ಭಾರತಿರಾಜ್ ಸೋ ಒಟ್ಟಾರೆಯಾಗಿ 800 ಚಿತ್ರ ರಿಲೀಸ್ ಆಗುತ್ತಾ ಇಲ್ವಾ ಅನ್ನೋದು ಗೊಂದಲವಾಗಿದೆ ಸುರೇಂದ್ರ ರೆಡ್ಡಿ ಜೊತೆ ಸಿನಿಮಾ ಮಾಡೋಕೆ ಓಕೆ ಎಂದಿದ್ದಾರೆ ಟಾಲಿವುಡ್ ನ ಯಂಗ್ ನಟ ಅಖಿಲ್ ಅಕ್ಕಿನೇನಿ ಈಗಾಗಲೇ ಬಹಳಷ್ಟು ಸಿನಿಮಾಗಳಲ್ಲಿ ತಮ್ಮ ಕೇಪಬಿಲಿಟಿಯನ್ನು ಪ್ರೂವ್ ಮಾಡಿಕೊಂಡಿರೋ ನಟ ಅಖಿಲ್ ಅಕ್ಕಿನೇನಿ ಈಗ ಅವರ ಸಿನಿಮಾ ಯಾವುದಪ್ಪ ಅನ್ನೋ ಗೊಂದಲದಲ್ಲಿ ಅವರ ಫ್ಯಾನ್ಸ್ಗಳು ಇದ್ರು ಹಾಗಾಗಿ ಬ್ಯಾಚುಲರ್ ಚಿತ್ರದ ಮುಖಾಂತರ ನಾನು ಕಮ್ ಬ್ಯಾಕ್ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ರು ಅಖಿಲ್ ಅಕ್ಕಿನೇನಿ ಹಾಗೆ ಸೈರಾ ನರಸಿಂಹರೆಡ್ಡಿ ಅಂತ ಫಿಲ್ಮ್ನ ಕೊಟ್ಟ ನಿರ್ದೇಶಕ ಸುರೇಂದ್ರ ರೆಡ್ಡಿ ಈಗ ಅಖಿಲ್ ಅಕ್ಕಿನೇನಿಗೋಸ್ಕರನೇ ಕಥೆಯನ್ನ ಬರೀತಾ ಇತ್ತು ಅದಕ್ಕೆ ಓಕೆ ಎಂದಿದ್ದಾರಂತೆ ಅಕ್ಕಿನೇನಿ ಜೊತೆಗೆ ಅಖಿಲ್ ಕೂಡ ಈಗ ಬಹಳಷ್ಟು ವರ್ಕೌಟ್ ಮಾಡ್ತಿದ್ದು ಲಾಕ್ಡೌನ್ ಅಲ್ಲಿ ತುಂಬಾನೇ ಪ್ರಿಪೇರ್ ಆಗ್ತಿದ್ದಾರಂತೆ ಆಡಿಯನ್ಸ್ಗೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟು ಎಂಟರ್ಟೈನ್ ಮಾಡಬೇಕು ಅನ್ನೋದಕ್ಕೋಸ್ಕರ ಬಹಳಷ್ಟು ಸ್ಟಡಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡಿದ್ದಾರೆ ಅಖಿಲ್ ಇನ್ನು ಈ ಸಿನಿಮಾದ ಟೈಟಲ್ ಏನು ಪೋಸ್ಟರ್ ಯಾವಾಗ ರಿಲೀಸ್ ಮಾಡ್ತಾರೆ ಏನಂತ ಬಿಟ್ಕೊಟ್ಟಿಲ್ಲ ಸಿನಿಮಾ ಟೀಮ್ ಆದಷ್ಟು ಬೇಗ ಸುರೇಂದ್ರ ರೆಡ್ಡಿ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರಂತೆ
ಖಿಲಾಡಿಯಾಗಿ ತೆರೆ ಮೇಲೆ ಜುಗಲ್ ಬಂದಿ ತೋರಿಸಲಿದ್ದಾರೆ ಮಾಸ್ ಮಹಾರಾಜ ರವಿತೇಜ ಹಾಗೂ ರೀತು ವರ್ಮಾ. ಇತ್ತೀಚೆಗಷ್ಟೇ ಕ್ರ್ಯಾಕ್ ಚಿತ್ರದ ಶೂಟಿಂಗ್ ನ ನಾವು ಸಖತ್ ಎಂಜಾಯ್ ಮಾಡ್ತಿದ್ದೀವಿ ಅಂತ ವಿಡಿಯೋ ಹಾಗೂ ಫೋಟೋಸ್ಗಳನ್ನ ಪೋಸ್ಟ್ ಮಾಡಿದ್ದ ಮಾಸ್ ಮಹಾರಾಜ ರವಿತೇಜ ಈಗ ನಿರ್ದೇಶಕ ರಮೇಶ್ ವರ್ಮಾಗೆ ಓಕೆ ಎಂದಿದ್ದಾರೆ. ಹಾಗೆ ಈ ಚಿತ್ರದ ಹೆಸರು ಖಿಲಾಡಿ. ಇನ್ನು ಖಿಲಾಡಿಗೆ ನಾಯಕಿಯಾಗಿರೋದು ಯಾರು ಗೊತ್ತಾ? ಕಲ್ಲಂ ಕಲ್ಲಂ ಕಲ್ಲಾಡಿಯ ತನ್ನ ನಾಯಕಿ ರೀತು ವರ್ಮಾ. ಇನ್ನು ಇವರಿಬ್ಬರ ಜೋಡಿ ತೆರೆ ಮೇಲೆ ಹೇಗೆ ಮೋಡಿ ಮಾಡುತ್ತೆ, ಖಿಲಾಡಿಯಾಗಿ ಇವರು ಆಡಿಯನ್ಸ್ ನ ಮನಸ್ಸನ್ನ ಹೇಗೆ ಗೆಲ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಈಗಾಗಲೇ ಸ್ಕ್ರಿಪ್ಟ್ ವರ್ಕಿಂಗ್ ನಡೀತಾ ಇದ್ದು ಪ್ರೀ ಪ್ರೊಡಕ್ಷನ್ಗೆ ಕೈ ಹಾಕಲಿದ್ದಾರಂತೆ ನಿರ್ದೇಶಕ ರಮೇಶ್ ವರ್ಮಾ. ಖಿಲಾಡಿ ಯಾವಾಗ ಸೆಟ್ ಇರುತ್ತೆ ಅನ್ನೋ ಅಪ್ಡೇಟ್ ನ ಹೆಚ್ಚಾಗಿ ಅವ್ರು ಕೊಟ್ರೇನೆ ಚೆನ್ನಾಗಿರುತ್ತೆ. ಮಲಯಾಳಂನ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ದೃಶ್ಯಂ ಟೂ ಬಗೆಗಿನ ಹೊಸ ಅಪ್ಡೇಟ್ ನಮಗೆ ಸಿಕ್ಕಿದೆ, ಅದನ್ನು ನಾವು ಹೇಳ್ತೀವಿ ನೀವು ಕೇಳಿ. ಮಲಯಾಳಂನ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ಅದುವೇ ದೃಶ್ಯಂ ರಿಲೀಸ್ ಆಗಿ ಬಹಳಷ್ಟು ಹೆಸರನ್ನ ತಂದುಕೊಡ್ತು. ಹಾಗೆ ಮಾಲಿವುಡ್ ಇಂಡಸ್ಟ್ರಿಯ ಅಲೆಯನ್ನೇ ಬದಲಾಯಿಸ್ತು ಈ ಚಿತ್ರ. ಇನ್ನು ಕನ್ನಡ, ತಮಿಳು, ತೆಲುಗು ಹೀಗೆ ಬೇರೆ ಬೇರೆ ಭಾಷೆಗಳಿಗೂ ರೀಮೇಕ್ ಆಗಿ ಒಳ್ಳೆಯ ಹೆಸರನ್ನ ತಂದುಕೊಡ್ತು ದೃಶ್ಯಂ ಚಿತ್ರ. ದೃಶ್ಯಂ ಟೂ ಚಿತ್ರದ ಸೆಟ್ನ ಒಳಗಿನ ಫೋಟೋಸ್ಗಳು ಲಭ್ಯವಿದೆ. ಹಾಗೆ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರೋ ದೃಶ್ಯಂ ಟೂ ಚಿತ್ರದ ಸೆಟ್ ಗಳನ್ನ ನೋಡಿ ಬಹಳಷ್ಟು ಮಂದಿ ಇದೇನಾದ್ರೂ ಬೇರೆ ಟ್ವಿಸ್ಟ್ ಇರುವಂತಹ ಸಿನಿಮಾನ ಅಥವಾ ಈ ಚಿತ್ರದಲ್ಲೂ ದೃಶ್ಯಂ ಒನ್ನ ರೋಲ್ ಎಳ್ಕೊಂಡು ಹೋಗುತ್ತಾ ಅಂತ ಕೇಳಿದ್ದಾರೆ. ಇನ್ನು ಮಾಲಿವುಡ್ ಸ್ಟಾರ್ ಮೋಹನ್ ಲಾಲ್ ಹಾಗೂ ಮೀನಾ ಒಟ್ಟಾಗಿ ಕಾಣಿಸ್ಕೊಳ್ತಿರೋ ಈ ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಚಿತ್ರ ದೃಶ್ಯಂ ಟೂ ಆದಷ್ಟು ಬೇಗ ನಿಮ್ಗೆ ಥ್ರಿಲ್ ಅನ್ನ ಕೊಡೋಕೆ ಬರ್ತಾ ಇದೆ. ಬಾಲಿವುಡ್ ಬ್ಯೂಟಿ ಕರೀನಾ ಕಪೂರ್ ಹಾಗೂ ಮಿಸ್ಟರ್ ಪರ್ಫೆಕ್ಟ್ ಅಮೀರ್ ಖಾನ್ ಅಭಿನಯದ ಲಾಲ್ ಸಿಂಗ್ ಚದ್ದಾ ಚಿತ್ರ ಈಗ ಶೂಟಿಂಗ್ ಕಂಪ್ಲೀಟ್ ಆಗಿದೆಯಂತೆ. ಸಿನಿಮಾದ ಶೂಟಿಂಗ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಖುಷಿಯನ್ನು ಹಂಚಿಕೊಂಡಿದ್ದಾರೆ ಬಾಲಿವುಡ್ ಬೇಬೋ ಕರೀನಾ ಕಪೂರ್. ಇನ್ನು ಅಮೀರ್ ಖಾನ್ ಈ ಚಿತ್ರದಲ್ಲಿ ಪಕ್ಕಾ ಪರ್ಫೆಕ್ಷನಿಸ್ಟ್ ಆಗಿ ಕಾಣಿಸ್ಕೊಳ್ತಿದ್ದಾರೆ. ಹಾಗೆ ಯೂತ್ಸ್ಗೆ ಬಹಳಷ್ಟು ಸೋಷಿಯಲ್ ಮೆಸೇಜ್ನ ಹೇಳೋಕೆ ಹೊರಟಿದ್ದೀವಿ ಈ ಸಿನಿಮಾದ ಮುಖಾಂತರ ಅಂತ ಹೇಳಿದ್ದಾರೆ ಕರೀನಾ ಕಪೂರ್. ಶೂಟಿಂಗ್ನ ಕಡೆಯ ದಿನ ಸ್ವಲ್ಪ ಎಮೋಷನಲ್ ಆದರೂ ಕೂಡ ಒಂದು ರೀತಿ ಖುಷಿ ಇದೆ ಅಂತ ಹೇಳಿದ್ದಾರೆ ಕರೀನಾ. ಇನ್ನು ಕರೀನಾ ಕಪೂರ್ ಆದಷ್ಟು ಬೇಗ ತಾಕತ್ ಅನ್ನೋ ಸಿನಿಮಾದ ಮುಖಾಂತರ ಕೂಡ ನಿಮ್ ಮುಂದೆ ಬರಲಿದ್ದಾರೆ. ಹೆಚ್ಚಿನ ಬಾಲಿವುಡ್ ಅಪ್ಡೇಟ್ಸ್ಗಾಗಿ ತಪ್ಪದೆ ನೀವು ಮೈ ಮೂವಿ ಬಜಾರ್ ನ ನೋಡ್ತಾನೆ ಇರಿ. ಇದಾಗಿತ್ತು ಇವತ್ತಿನ ಮೈ ಮೂವಿ ಬಜಾರ್ ಫಿಲ್ಮಿ ಅಪ್ಡೇಟ್. ಹೆಚ್ಚಿನ ಅಪ್ಡೇಟ್ಗಾಗಿ ತಪ್ಪದೆ ನೀವು ಮೈ ಮೂವಿ ಬಜಾರ್ನ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ.